ಒಂದು ಕೊಟ್ಟ ಮೇಲೆ ಅಕ್ಟೋಬರ್ನಲ್ಲಿ ಸೆಂಟ್ರಲ್ ಟೀಮ್ ಬಂದಿದೆ, ಅವರು ವರದಿ ಕೊಟ್ಟಿದ್ದಾರೆ ಅಕ್ಟೋಬರ್ 20. ಅದು ಸುಳ್ಳಾದರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ. ಅವ್ರು ಕೊಡ್ತಾರ? ಅಮಿತ್ ಶಾ ಕೊಡ್ತಾರೇನ್ರಿ ಕೇಳಿ ಅವ್ರಿಗೆ. ಡಿಸೈಡ್. ನಾವು ಅಕ್ಟೋಬರ್ ತಿಂಗಳಲ್ಲೇ 3 ಮೆಮೊರಾಂಡಮ್ಗಳು ಕೊಟ್ಟಿದ್ದೀವಿ. ಅದಾದಮೇಲೆ ಸೆಂಟ್ರಲ್ ಟೀಮ್ ಬಂದಿರೋದು. ಸೆಂಟ್ರಲ್ ಟೀಮ್ ಬಂದು ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟಿದ್ದಾರೆ. ನಾನು ಡಿಸೆಂಬರ್ ತಿಂಗಳಲ್ಲಿ, ಕೇಳ್ರಿ ಬರ್ಕೊಳ್ರಿ ಸರಿಯಾಗಿ, ಡಿಸೆಂಬರ್ 19 ತಾರೀಕು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀನಿ. 20 ತಾರೀಕು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದೀನಿ. ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ, ಈ ಥರ ವರದಿ ಬಂದಿದೆ, ಮೀಟಿಂಗ್ ಮಾಡಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿದ್ದೀನಿ. ಡಿಸೆಂಬರ್ ತಿಂಗಳಾಗಿ ಎಷ್ಟು ದಿನ ಆಯಿತು? 4 ತಿಂಗಳಾಯ್ತು. ಮತ್ತೆ ಕೊಟ್ಟಿಲ್ಲ ಅಂತಂದ್ರೆ ವಿಳಂಬ ಮಾಡಿದ್ರು ಅಂತ. ನಾವು ಎಲ್ಲನೂ ಕೂಡ 5 ತಿಂಗಳಿಂದೇನೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಸುಮಾರು 6 ತಿಂಗಳಾಯ್ತಾ ಬಂದಿದೆ. 6 ತಿಂಗಳಿಂದ ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ಇವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ಸುಳ್ಳು ಹೇಳಬೇಕಾದ್ರೂ ಒಬ್ಬ ಈ ದೇಶದ ಹೋಮ್ ಮಿನಿಸ್ಟ್ರು ಸುಳ್ಳು ಹೇಳ್ತಾರೆ ಹಿಂಗೆ ಅಂತಂದ್ರೆ ಬ್ಲಾಟೆಂಟ್ ಲೈ. ಸತ್ಯ ತಲೆ ಮೇಲೆ ಹೊಡೆದ್ರೆ ಸುಳ್ಳು ಹೇಳ, ತಲೆ ಮೇಲೆ ಹೊಡೆದಾಗಿ ಸುಳ್ಳು ಹೇಳೋದು. ಸಿ, ನಾವು ಯಾಕೆ ನಾವು ಯಾಕೆ ಸುಳ್ಳು ಹೇಳ್ಕೋ ಸುಳ್ಳು ಹೇಳಕ್ ಹೋಗೋಣ? ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಡಿಸೆಂಬರ್ 20 ತಾರೀಕು ಇವ್ರನ್ನ ನಾನು ಕೃಷ್ಣ ಬೈರೇಗೌಡ ಇಬ್ಬರು ಭೇಟಿ ಮಾಡಿ ಇವ್ರನ್ನ ಮನವಿ ಮಾಡೋದು. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಅವ್ರು ನಮ್ಗೆ ಹೇಳಿದ್ದು ಡಿಸೆಂಬರ್ 23 ಮೀಟಿಂಗ್ ಕರೆದಿದ್ದೀನಿ, 23 ಮೀಟಿಂಗ್ ಕರೆದಿದ್ದೀನಿ, 23 ತಾರೀಕು ತೀರ್ಮಾನ ಮಾಡ್ತೀನಿ ಅಂತ ನಮ್ಗೆ ಉತ್ತರ ಕೊಟ್ಟಿದ್ದಾರೆ. ಐ ಆಮ್ ರೆಡಿ ಟು ಪ್ರೂವ್ ಇಟ್. ಕೋರ್ಟ್ಗೆ ಹಾಕಿದೀವಲ್ಲ, ಕೋರ್ಟ್ಗೆ ಹಾಕಿದೀವಲ್ಲ, ಯಾ ಅಲ್ಲೇ ಕೋರ್ಟ್ಗೆ ಕೊಟ್ಟಿದೀವಿ ಅಲ್ಲೇ. ಯಾವ್ಯಾವ ಕಾಲದಲ್ಲಿ ಮೆಮೊರಾಂಡಮ್ ಕೊಟ್ಟು, ಯಾವ ಕಾಲದಲ್ಲಿ ಅವರು ಬಂದಿದ್ರು, ಎಷ್ಟು ದಿನದಿಂದ ಆಯಿತು, ಬರಗಾಲ ಎಷ್ಟು ತಾಲೂಕುಗಳು ಡಿಕ್ಲೇರ್ ಮಾಡಿದ್ದೀವಿ, ಎಲ್ಲನೂ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ ನಾವು. ಇಲ್ಲ, ಸುಪ್ರೀಂ ಕೋರ್ಟ್ಗೆ ಇವೆಲ್ಲ ಇಲ್ಲಿಯವ್ರು ಹೇಳಿ ಹೋಗೋಕ್ಕಾಗತ್ತಾ? ಹೇಳಿ ನೀವೇ. ಅದರಿಂದ ಅಮಿತ್ ಶಾ ಅವರು ಸುಳ್ಳು ಇಷ್ಟೊಂದು ಹೇಳಬಾರ್ದು. ಕೊಡ್ಲೇಬೇಕ್ರಿ ಅದು. ಸಿ, ಎನ್ ಡಿ ಆರ್ ಎಫ್ ದುಡ್ಡು ಇದೆಯಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ 15 ಫೈನಾನ್ಸ್ ಕಮಿಷನ್ನು ಶಿಫಾರಸು ಮಾಡಿರೋ ದುಡ್ಡು ಅದು. ಎನ್ ಡಿ ಆರ್ ಎಫ್ ಅಂತಂದ್ರೆ ಏನು ಗೊತ್ತಾ ನಿಮಗೆ? ಏನು ಹೇಳಿ? ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಪ್ರತಿ 5 ವರ್ಷಕ್ಕೆ ಎಷ್ಟು ಎನ್ ಡಿ ಆರ್ ಎಫ್ ದುಡ್ಡು ಇರಬೇಕು ಅಂತ ಹೇಳ್ತಾರೆ. ಮತ್ತು ಯಾವ ಪ್ರವಾಹ ಬಂದಾಗ, ಬರಗಾಲ ಬಂದಾಗ ಅಥವಾ ಇನ್ಯಾವುದೇ ಅನಾಹುತಗಳಾದಾಗ ಕೊಡಬೇಕು ಆದ್ದರಿಂದ ದುಡ್ಡು ಅಂತ 15 ಫೈನಾನ್ಸ್ ಕಮಿಷನ್ ಹಣಕಾಸಿನ ಇದು ಆಯೋಗ ಶಿಫಾರಸು ಮಾಡ್ತಾರೆ. ಮತ್ತು ಅದು ಅವ್ರ ದುಡ್ಡೇನಲ್ಲ, ನಮ್ಮ ದುಡ್ಡೇ ಅದು. ಗೊತ್ತಾಯ್ತಾ? ಎನ್ ಡಿ ಆರ್ ಎಫ್ ದುಡ್ಡು ಅಂದರೆ ರಾಜ್ಯಗಳ ದುಡ್ಡು, ನಮ್ಮ ರಾಜ್ಯದ ದುಡ್ಡು ಇದೆ ಅದರಲ್ಲಿ. ಓಟ್ ಹಾಕ್ಬಾರ್ದು, ಜನ ಬುದ್ಧಿ ಕಲಿಸ್ಬೇಕು ಅವ್ರಿಗೆ.